ಸೆಪ್ಟೆಂಬರ್ ಇಪ್ಪತ್ತೆರಡು ಅನುದಿನದ ಮನ್ನ ಈ ದಿನದ ದೇವರ ವಾಕ್ಯ ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವವು ನಾನು ಸದಾ ಕಾಲವು ಯಹೋವನ ಮಂದಿರದಲ್ಲಿ ವಾಸಿಸುವೆನು ಕೀರ್ತನೆ ಇಪ್ಪತ್ತ್ಮೂರು ಆರು ನಾವು ದೇವರ ರಾಜ್ಯದಲ್ಲಿ ನಿರೀಕ್ಷಿಸುವಂತಹ ಸೌಜನ್ಯ ಮತ್ತು ಕೃಪೆಯು ಈಗಾಗಲೇ ಪ್ರಾರಂಭವಾಗಿದ್ದು ಅದು ನಮ್ಮಲ್ಲೇ ಆಗಿರುವುದರಿಂದ ನಾವು ಮೆಚ್ಚಬೇಕು ಯಾವನಾದರೂ ಈಗಿನ ಕಾಲದಲ್ಲಿ ಕರ್ತನ ಆನಂದದಾಯಕ ವಿಷಯವನ್ನು ತಿಳಿಯದೇ ಇದ್ದರೆ ಕರ್ತನು ಸ್ಥಾಪಿಸುವ ರಾಜ್ಯದಲ್ಲಿನ ಆನಂದವನ್ನು ಅನುಭವಿಸಲಿಕ್ಕೆ ತನ್ನನ್ನು ತಾನು ಸಿದ್ಧಪಡಿಸಿಕೊಂಡಿರುವುದಿಲ್ಲ ಮತ್ತು ಸಹಸ್ರ ವರ್ಷದ ರಾಜ್ಯದ ಆಳ್ವಿಕೆಯಲ್ಲಿ ಅವನು ಯಾವ ಆಶೀರ್ವಾದ ಅಥವಾ ಆನಂದವನ್ನು ಪಡೆಯಲು ಪ್ರಯತ್ನಪಟ್ಟರೂ ಅದು ಸಾಟಿಯಾಗಿರಲಾರದು ಕರ್ತನಲ್ಲಿರುವ ನಂಬಿಗಸ್ತ ಜನರು ಹೊಂದುವ ಆನಂದ ಮತ್ತು ಹರ್ಷಿಸುವುದು ಕರ್ತನನ್ನು ಪ್ರಥಮವಾಗಿ ಒಪ್ಪಿ ತಮ್ಮನ್ನು ಕರ್ತನಿಗೆ ಪ್ರತಿಷ್ಠೆ ಪಡಿಸಿದ ಕ್ಷಣದಲ್ಲಿ ಮಾತ್ರವಲ್ಲ ಆತನ ಸೌಜನ್ಯ ಕೃಪೆ ಯಾವಾಗಲೋ ಹಿಂದೆ ಬಂದಂತೆ ಭಾವಿಸಬಾರದು ಅದು ಈಗಲೂ ಅಂದರೆ ಭೂತಕಾಲದಲ್ಲಿಯೂ ಇರುವುದನ್ನು ಪರಿಗಣಿಸಿ ಈಗಲೂ ನಮ್ಮಲ್ಲಿ ನೆಲೆಯಾಗಿದೆ ಎಂಬುದಾಗಿ ತಿಳಿಯಬೇಕು ಹೀಗಿರುವುದರಿಂದ ದಿನೇ ದಿನೇ ಆತನ ದಯೆ ಕೃಪೆ ನಮ್ಮನ್ನು ಹಿಂಬಾಲಿಸಿ ನಮ್ಮಲ್ಲಿ ಹುರುಪು ತುಂಬಿಸಿ ಬಲಪಡಿಸಿ ನಮ್ಮನ್ನು ಆಶೀರ್ವದಿಸುವುದು ಆಮೇನ್